ವೇಗವಾಗಿ ಬರುತ್ತಿರುವ ರೈಲನ್ನು ನಿಲ್ಲಿಸಿರುವುದು, ಒಮ್ಮೆಗೆ ಹಲವು ಕಡೆಗಳಲ್ಲಿ ಕಾಣಿಸಿಕೊಳ್ಳುವುದು, ಗಂಗೆಯ ಮೇಲೆ ನಡೆದುಕೊಂಡು ಹೋಗುವುದು, ಕ್ಷಣ ಮಾತ್ರದಲ್ಲಿ ಎತ್ತರವಾದ ವೃಕ್ಷಗಳ ಗೆಲ್ಲುಗಳಲ್ಲಿ ಸೂಕ್ಷ್ಮ ಶರೀರದಿಂದ ಮಲಗುವುದು, ವೃಕ್ಷದ ಮೇಲೆ ನಿಂತು ಅದರ ಎಲೆಗಳನ್ನು ಕೆಳಗೆ ನಿಂತು ಪ್ರಾರ್ಥಿಸಿದ ಭಕ್ತರಿಗೆ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವುದು, ದೃಷ್ಟಿ ಕಳೆದುಕೊಂಡ ಭಕ್ತನಿಗೆ ತನ್ನ ಹಸ್ತದ ಸ್ಪರ್ಶದಿಂದ ಕಣ್ಣುಗಳನ್ನು ಅನುಗ್ರಹಿಸಿರುವುದು, ಮೃತಗೊಂಡ ವ್ಯಕ್ತಿಯನ್ನು ಜೀವಂತವಾಗಿ ಮಾಡಿರುವುದು, ಲಂಗೂಟಿಯಿಂದ ಹೊಸ ರೂಪಾಯಿ ನೋಟುಗಳನ್ನು ವಸ್ತುಗಳನ್ನು ತೆಗೆದುಕೊಡುವುದು, ಬರಿಗೆಯಿಂದ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಹಂಚುವುದು ಇತ್ಯಾದಿ ಲೆಕ್ಕವಿಲ್ಲದಷ್ಟು ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ. ನಿತ್ಯಾನಂದ ಸ್ವಾಮಿಯವರು ಈ ಕೇರಳದಲ್ಲಿ ಒಂದು ಕೊಯ್ಲ್ಯಾಂಡಿ ಅಂತ ಗ್ರಾಮ ಕೋಜಿಕೋಡ್ನಿಂದ ಹತ್ತಿರ ಆಗ್ತದೆ, ಅಲ್ಲಿ ಸ್ವಾಮಿಯವರು ಪ್ರಕಟ ಆಗಿದ್ದು ಅಂದರೆ ಅಲ್ಲಿ ಒಂದು ದೇವಸ್ಥಾನ ಕೋತಮಂಗಲ ತಪ್ಪ ಅಂತ ಒಂದು ವಿಷ್ಣುವಿನ ದೇವಸ್ಥಾನ, ಆ ದೇವಸ್ಥಾನ ಪಕ್ಕದಲ್ಲಿ ಸ್ವಾಮಿ ಪ್ರಕಟವಾಗಿತ್ತು. ಕೊಯ್ಲ್ಯಾಂಡಿಂದ ಕಣ್ಣೂರಿಗೆ ಬಂದು ಅಲ್ಲಿ ರೈಲಿನಲ್ಲಿ ಬರುವಾಗ ಟಿ ಬಂದು ಸ್ವಾಮಿಯವರಿಗೆ ಟಿಕೆಟ್ ಕೇಳಿದ್ರು. ಅವಾಗ ಸ್ವಾಮಿ ಹೇಳಿದರು ಟಿಕೆಟ್ ನನ್ನ ಹತ್ರ ಇಲ್ಲ ಅಂತ ಹೇಳಿದರು. ಸ್ವಾಮಿ ಅವಾಗ ಟಿ ಹೇಳಿದ್ರು ಕೆಳಗಿಳಿರಿ ಅಂತೇಳಿ, ಹಾಗೆ ಅಷ್ಟೊಳಗೆ ಗಾಡಿ ಬಿಟ್ಟಾಯಿತು. ಮುಂದಿನ ಸ್ಟೇಷನಲ್ಲಿ ಇಳಿತೇನಂತ ಹೇಳಿದರು. ಅವಾಗ ನೀಲೇಶ್ವರ ಸ್ಟೇಷನ್ ಬಂದ ತಕ್ಷಣ ಟಿ ಇವರ ಕೈ ಹಿಡಿದು ಕೆಳಗಿಳಿಸಿಬಿಟ್ರು. ಅವಾಗ ಟ್ರೈನ್ ಮುಂದಕ್ಕೆ ಹೋಗ್ತಾ ಇಲ್ಲ. ಸ್ವಾಮಿ ರೈಲ್ವೆ ಸ್ಟೇಷನ್ದ ಹೊರಗೆ ಬಂದು ಕುಳಿತುಕೊಂಡು ಟ್ರೈನ್ ಮುಂದಕ್ಕೆ ಹೋಗದೆ ಇರೋದಂತ ಎಲ್ಲರೂ ಯಾತ್ರಿಕರೆಲ್ಲ ಲೇಟ್ ಆಗ್ತದೆ ಆಫೀಸ್ಗೆ ಹೋಗೋದಂತ ಹೇಳಿಬಿಟ್ಟು ತಮ್ಮ ತಮ್ಮೊಳಗೆ ಮಾತಾಡುವಾಗೆ ಅವಾಗ ಒಬ್ಬರು ಭಕ್ತರು ಬಂದು ಹೇಳಿದರು, ನೋಡಿ ಅಲ್ಲಿ ನಿಮಗೆ ಅವು ಒಬ್ಬರು ಕೌಪಿನದಾರಿ ಹುಡುಗನಿಗೆ ಕೆಳಗಿಳಿಸಿದಾರಲ್ಲ ಅವರು ಸಾಧಾರಣ ಜನ ಅಲ್ಲ, ಅವರು ಮಹಾತ್ಮರುಗಳು, ಅವರಿಗೆ ಮತ್ತೆ ಪುನಃ ನೀವು ಟ್ರೈನಲ್ಲಿ ಹತ್ತಿಸಿದರೆ ಆ ಟ್ರೈನ್ ಹೋಗ್ಬೋದು ಅಂತೇಳಿ ಅವು ಹೇಳಿದ್ದ ಕೈಗೆ ಟಿ ಆಮೇಲೆ ಸ್ಟೇಷನ್ ಮಾಸ್ಟ್ರು ಎಲ್ಲರೂ ಬಂದು ಸ್ವಾಮಿಯರಿಗೆ ಸಾಷ್ಟಂಗ್ ಮಾಡ್ತಾರೆ. ಸ್ವಾಮಿ ಯಾಕಿಲ್ಲ ನೀವು ಬಂದಿದ್ದು, ಸ್ವಾಮಿ ಗೊತ್ತಾಗದೆ ನಿಮ್ಮನ್ನು ಕೆಳಗಿಳಿಸಿದ್ರು, ನೀವು ಬಂದು ಟ್ರೈನ್ ಹತ್ತಬೇಕು ಅಂತ. ಅವಾಗ ನಾನು ಬರೋದಲ್ಲ ಹೋಗಿ ನೀವು ಎಲ್ಲರೂ ಅಂತ ಹೇಳ್ತಾರೆ. ಸ್ವಾಮಿ ಇಲ್ಲ ನೀವು ಬರದೇ ಇದ್ದರೆ ವಾಪಸ್ಗೆ ಹೋಗೋರಿಗೆ ಲೇಟ್ ಆಗ್ತದೆ, ಟ್ರೈನ್ ಮುಂದೆ ಹೋಗ್ತಾ ಇಲ್ಲ. ಅವಾಗ ಹೌದಾ ಟ್ರೈನ್ ಮುಂದೆ ಹೋಗ್ತಾ ಇಲ್ವಾ, ಟ್ರೈನ್ ಹೋಗಂತ ಹೇಳಿದ್ರು. ಡ್ರೈವರು ಇಂಜಿನಿಯರು ಆಮೇಲೆ ಟಿ ಎಲ್ಲ ಸ್ವಾಮಿಯವ್ರ ಹತ್ರ ನಿಂತಾಗಲೇ ಡ್ರೈವರ್ ಇಲ್ಲದೆ ಟ್ರೈನ್ ತಾನಾಗಲೇ ಹೊರಟಿತು. ಹಾಗೆ ಸ್ವಾಮಿ ನಮಸ್ಕಾರ ಮಾಡಿ ಎಲ್ಲರೂ ಯಾತ್ರಿಕರೆಲ್ಲ ಹೋದರು, ಟಿ ಮಾತ್ರ ನಿಂತ್ಕೊಂಡಿದ್ರು ಸ್ವಾಮಿ ಹತ್ರ. ಸ್ವಾಮಿ ಯಾಕೆ ನೀವು ಇಲ್ಲಿ ನಿಂತ್ಕೊಂಡಿದ್ರೆ ಕೇಳುವಾಗ ತಾವು ಬಂದು ನಮ್ಮ ಮನೆಗೆ ಪಾದ ಹಾಕಬೇಕು ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ನಾನು ಬರೋದಲ್ಲ ಹೋಗಿ ಅಂತೇಳಿ ಆವಾಗ ಈ ಗುರುವಿನ ಸ್ಥಳಕ್ಕೆ ಸ್ವಾಮಿ ಬಂದರು. ಅವಾಗ ಭಯಂಕರವಾದ ಕಾಡು ಇರೋದ್ರಿಂದ ಆ ಟಿಗೆ ಒಳಗೆ ಪ್ರವೇಶ ಮಾಡೋಕ್ಕಾಗಲಿಲ್ಲ. ಸ್ವಾಮಿ ಅವರಿಗೆ ಅನುಗ್ರಹಿಸಿ ಕಾಡು ಪ್ರವೇಶ ಮಾಡಿದಾಗಿ ಇಲ್ಲಿ ಈ ಮಲವೀರ ಅಂತ ಒಂದು ದೈವಗಳಿದ್ದಾವೆ, ಅವರು ಸ್ವಾಮಿಗೆ ತೊಂದರೆ ಕೊಟ್ಟರು. ಇಲ್ಲಿ ಈ ಕಾಡು ನಮ್ಮದು, ಅದಕ್ಕಾಗಿ ನಮ್ಮ ಪ್ರದೇಶದಲ್ಲಿ ಬರಕೂಡ್ದು ಅಂತೇಳ್ಬಿಟ್ಟು ಅವರಿಗೆ ತೊಂದರೆ ಮಾಡಾಗ ಸ್ವಾಮಿಯವರು ಅವರಿಗೆ ಇವರಿಗೆ ತುಂಬ ವಾಗ್ವಾದ ಆಗಿ ಸ್ವಾಮಿಯವರಿಗೆ ಬಂಧನ ಮಾಡಿ ಅವರಿಗೆ ಇಲ್ಲಿ ನೀವು ಕುಳಿತುಕೊಳ್ಳಿ, ನನಗೆ ಬರುವ ಸಮಯದಲ್ಲಿ ಪೂಜೆ ಆಗ್ತದೆ, ಆವಾಗ ನಿಮಗೂ ಪೂಜೆ ಆಗ್ತದೆ ಅಂತೇಳ್ಬಿಟ್ಟು ಅವರಿಗೆ ಇಲ್ಲಿ ಸ್ಥಾಪನೆ ಮಾಡಿದರು. ವಶತ್ವ ಅಂತಂದರೆ ಎಲ್ಲ ಸಕಲಚಾರ ವಸ್ತುಗಳು ಸ್ವಾಮಿಯವರ ಆಧೀನದಲ್ಲಿ, ಈಶತ್ವ ಅಂತಂದರೆ ಶಿವನ ಸರಿ ಸಮಾನ, ಶಿವನಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿ ಇರುವವರೇ ನಿತ್ಯಾನಂದರು. ಅದಕ್ಕಾಗಿ ಸ್ವಾಮಿಯವರಿಗೆ ಯಾವ ದೇವತೆಗಳ ರೂಪ ಒಂದೊಂದು ಭಕ್ತರ ಮನಸ್ಸಿನಲ್ಲಿ ಯಾವ್ಯಾವ ದೇವತೆಗಳು ಇಷ್ಟ ದೇವತೆ ಗಣೇಶ ಬರಲಿ ಆಯಾ ದೇವತೆಗಳ ರೂಪದಲ್ಲಿ ಸ್ವಾಮಿ ದರ್ಶನ ಕೊಡ್ತಾರೆ. ಅದಕ್ಕಾಗಿ ಎಂಟು ಸಿದ್ಧಿಗಳು ಮಾತ್ರ ನಿತ್ಯಾನಂದರಿಗಿರುವುದು. ಅವರು ಈ ಸ್ಥಾಪನೆಯನ್ನು ಸ್ವಾಮಿಯವರು ತಮ್ಮ ಹಸ್ತದಿಂದಲೇ ಈ ಎಂಟು ಸಿದ್ಧಿಗಳನ್ನು ಸ್ಥಾಪನೆ ಮಾಡಿದರು. ಶಿವೋಹಂ ಶಿವೋಹಂ ಸಚ್ಚರ್ ಚರ್ ಪರಿಪೂರ್ಣ ಶಿವೋಹಂ ಶಿವೋಹಂ ನಿತ್ಯಾನಂದ ಸ್ವರೂಪ ಶಿವೋಹಂ.
ಗಣೇಶಪುರಿಯಲ್ಲಿ 360 ಬಿಸಿ ನೀರ ಕುಂಡಗಳಿವೆ. ಈ ಬಿಸಿ ನೀರ ಕುಂಡಗಳಿಗೆ ಹಿಂದೆ ವಶಿಷ್ಠರು ನಡೆಸಿದ ಮಹಾಯಜ್ಞದಲ್ಲಿ ಯೋಗಿಗಳು ಸ್ನಾನ ಮಾಡಿದ ತೀರ್ಥವೆಂಬ ಮಹಿಮೆಯಿದೆ. ಇವುಗಳಲ್ಲಿನ ಸ್ನಾನವು ಪಾಪಹಾರಕ, ರೋಗ ನಿವಾರಕ. ಹಲವು ಪವಾಡಗಳನ್ನು ನಿತ್ಯಾನಂದರು ಈ ಬಿಸಿ ನೀರ ಕುಂಡಗಳ ಬಳಿ ಭಕ್ತರಿಗೆ ತೋರಿಸಿರುವರು. ಗಣೇಶಪುರಿಯಲ್ಲಿ ಬಿಸಿ ನೀರ ಕುಂಡ ಸ್ನಾನ ಪಾಪ ನಾಶಕವಾದರೆ ಕಾನ್ಯನ್ಗಾಡಿನ ಗುರುವನದಲ್ಲಿ ಪಾಪನಾಶಿನಿ ಗಂಗೆಯು ಪಾಪ ರೋಗಗಳ ನಾಶಕ. ಇವೆರಡು ಶ್ರೀ ಸದ್ಗುರುವಿನ ಕರುಣೆಯ ನಿರಂತರ ಧಾರಿಯಾಗಿ ಭಕ್ತರನ್ನು ಉದ್ಧರಿಸುತ್ತವೆ. ಆ ಕಾಲದ ಪ್ರಸಿದ್ಧ ವ್ಯಕ್ತಿಗಳಾದ ಮಹಾತ್ಮ ಗಾಂಧಿ, ಚಿನ್ಮಯಾನಂದ, ಬ್ರಿಟಿಷ್ ಗವರ್ನರ್ಗಳು, ತ್ರಿಮಠಾಧಿಪತಿಗಳು, ಶೈವ ವೈಷ್ಣವ ಶರಣರಲ್ಲದೆ ನಾಥ ಪಂಥದವರು, ದಾಸವ ವರೇಣ್ಯರು, ಮಹಿಮರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಪುಟ್ಟಭರ್ತಿಯ ಶ್ರೀ ಸತ್ಯ ಸಾಯಿಬಾಬಾ, ಶ್ರೀ ಶಿವಾನಂದ ಅವಧೂತರು, ಸ್ವಾತಂತ್ರ್ಯ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು, ಹೀಗೆ ದೇಶ ವಿದೇಶದಲ್ಲಿ ಎಲ್ಲರೂ ಶ್ರೀ ನಿತ್ಯಾನಂದರ ಸಂದರ್ಶನದಿಂದ ಪ್ರಭಾವಿತರಾಗಿದ್ದರು. ನಿತ್ಯಾನಂದರು ನಿರ್ಭಯರಾಗಿ ಬ್ರಿಟಿಷರ ಅಧಿಕಾರ ಅವಧಿಯಲ್ಲಿ ಮಾಡುತ್ತಿರುವ ಕೆಲಸವನ್ನು ನೋಡಿ ಅದರ ವಿರುದ್ಧ ಸರ್ಕಾರಕ್ಕೆ ದೂರು ಕೊಡಲಾಗಿತ್ತು. Thank you.
ಕೊಡವೂರು ದಿವಾಕರ್ ಶೆಟ್ಟಿ ತೋಟದ ಮನೆ ಕೊಡವೂರು, ಧರ್ಮದರ್ಶಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಕೊಡವೂರು, ಚೇರ್ಮನ್ ಶ್ರೀ ನಿತ್ಯಾನಂದ ಆಶ್ರಮ ಪಬ್ಲಿಕ್ ಟ್ರಸ್ಟ್ ಕಾನ್ಯನ್ಗಾಡ್, ಎರ್ಮಾಳ್ ಶಶಿಧರ್ ಕೆ ಶೆಟ್ಟಿ ಅಧ್ಯಕ್ಷರು, ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಉದಯಕುಮಾರ್ ಶೆಟ್ಟಿ ಕಲ್ಕುಡ ಮನೆ ಬನ್ನಂಚೆ, ಕೌಶಾಧಿಕಾರಿ ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಭೋಜರಾಜ್ ಆರ್ ಕಿದಿಯೂರು ಉಪಾಧ್ಯಕ್ಷರು ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಯೋಗೀಶ್ ಶಾನ್ಭೋಗ್ ಕಾರ್ಯದರ್ಶಿ ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಶ್ರೀಧರ್ ಅಮೀನ್ ಮಣಿಪಾಲ ಉಪಾಧ್ಯಕ್ಷ ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಶ್ರೀಮತಿ ಪ್ರೇಮಕಲಾ ಬಾಲಕೃಷ್ಣ ಮತ್ತು ಬಾಲಕೃಷ್ಣ ಸಮಿತಿ ಸದಸ್ಯರು ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ, ಶ್ರೀಮತಿ ಮೀರಾ ನಾಯ್ಕ್ ಮಣಿಪಾಲ ಸಮಿತಿ ಸದಸ್ಯರು ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಉಡುಪಿ.